What is this, Kanta? What is this? I don't like it. Yenido? Yesterday, ee Silicon City alli traffic sikkapatte anta. Nanu Hyderabad, Karnataka hodre. Alli kudiyodakke ondu glass water sigalilla Kanta. Why man? Illi people strike martidare. Any problem anta kelidre. ಯಾಯ್ ಮ್ಯಾನ್ ನೋಡಿಲಿ ನಮ್ಮ ನಾಡಿನಲ್ಲಿ ಕುಡಿಯೋಕೆ ವಾಟರೇ ಸಿಕ್ಕಲ್ಲ, ತಿನ್ನೋಕೆ ಫುಡ್ಡೇ ಸಿಕ್ಕಲ್ಲ, ಓಡಾಡೋಕೆ ವೆಹಿಕಲ್ಸ್ ಫೆಸಿಲಿಟಿನೇ ಇಲ್ಲ. ಇಲ್ಲಿ ಇರೋ ರೋಡ್ ಮೇಲೆ ವೆಹಿಕಲ್ಸ್ ಮನೆ ಹಾಳಾಗ್ಲಿ, ನಮ್ಮ ಎತ್ತಿನ ಬಂಡಿನೂ ಕರೆಕ್ಟ್ ಆಗಿ ಓಡಲ್ಲ. ವಾಟಡ ಐ ಡೋಂಟ್ ಲೈಕ್. ಸೊ ಇವಾಗ ನಮ್ಮ ಪ್ರದೇಶಕ್ಕೆ 371 ಸೆಕ್ಷನ್ ಜಾರಿಗೆ ತನ್ನಿ, ನಮ್ಮನ್ನ ಉದ್ಧಾರ ಮಾಡಿ ಅಂತ ನಾವಿಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ ಮ್ಯಾನ್ ಅಂತ ಹೈದರಾಬಾದ್ ಕರ್ನಾಟಕ ಪೇಪಾಲ್ ನನಗೆ ಹೇಳಿದ್ರು. ಕಾಂತ ಬಾ ಕಾಂತ, ಇದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಸ್ಟ್ರೈಕ್ ಮ್ಯಾನ್ ವಾಟಾಳ್ ನಾಗನ ಏನ್ ಹೇಳಿದಾರಂತ ಕೇಳ್ಕೊಂಡ್ ಬರೋಣ. ನಡಿ ಕಾಂತ ನಡಿ. ಓಹೋ ವಾಟಾಳಣ್ಣ, ನೀವ್ ಯಾವತ್ತು ಸ್ಟ್ರೈಕ್ ಮಾಡ್ತೀರಿ ಹೈದರಾಬಾದ್ ಕರ್ನಾಟಕದವ್ರ ಜೊತೆ? ಫೆಬ್ರವರಿ 2ನೇ ವಾರ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರಾಳ ದಿನಾಚರಣೆ, ಎಲ್ಲೆಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಬಾವುಟ ಪ್ರದರ್ಶನ. ಓ ಹಂಗೇನ? ಬೆಂಗಳೂರಿನಲ್ಲಿ ಕರಾಳ ದಿನಾಚರಣೆ. ಹಂಗಾದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಯಾವ ತರ ಸ್ಥಾನಮಾನ ಕೊಡ್ಬೇಕು ಅಂತೀರಿ ನೀವು? ಕೇಂದ್ರ ಸರ್ಕಾರ ಈ ಕೂಡಲೇ 371ನೇ ವಿಧಿ ಪ್ರಕಾರ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡ್ಬೇಕು. ಓ ಐ ಸಿ. ಕರ್ನಾಟಕ ಸರ್ಕಾರ ಮುಂದಿನ ಆಯವ್ಯದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದಂತ ಆಯವ್ಯಯವನ್ನ ಮಂಡಿಸಲೇಬೇಕು. ಓಕೆ ಫೈನ್, ನಮ್ಮ ವಾಟಾಳ್ ನಾಗಣ್ಣನೇ ಬೇರೆ, ಅವರ ಸ್ಟೈಲೇ ಬೇರೆ. ಏನಂತಾನೇನ, ಅವರ ಸ್ಟ್ರೈಕ್ ಬ್ಯಾಡಗಿ ಮೆಣಸಿನಕಾಯಿ ಅಷ್ಟೇ ಚುರುಕ, ಅವರ ಮಾತಂತೂ ಬಿಜಾಪುರದ ರೊಟ್ಟಿ ಚಟ್ನಿ ಪುಡಿ ಅಷ್ಟೇ ಖಡಕು. ಹೆಂಗೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಓಕೆ ಫೈನ್, ಇವಾಗ ಇದನ್ನೆಲ್ಲ ಬಿಟ್ಟಾಕ ನಡೀಕಾಂತ ಬೆಂಗಳೂರಿಗೆ. ಅಲ್ಲಿ ನಮ್ಮ ಖಾದೀಸ್ಗಳು ಯಾರ್ಯಾರು ಏನ್ ಹೇಳಿದಾರ ಅಂತ ಕೇಳ್ಕೊಂಡ್ ಬರೋಣ. ನಡಿ ನಡಿ ಬೇಗ. ಓ ನಮ್ ಎಡಿಜಿ ಸಿಕ್ಕರಪ್ಪೋ, ನಮ್ ಎಡಿಜಿ ಸಿಕ್ಕರು. ಎಡಿಜಿ, ನಮ್ ಸಿಎಂ ಸದಾನಂದ ಗೌಡರ ಬಗ್ಗೆ, ಈಶ್ವರಪ್ಪರ ಬಗ್ಗೆ ಏನ್ ಹೇಳ್ತೀರಿ? ಸದಾನಂದ ಗೌಡರ ಬಗ್ಗೆ, ಈಶ್ವರಪ್ಪನವ್ರ ಬಗ್ಗೆ, ಅವ್ರ ಹೇಳಿಕೆಗಳ ಬಗ್ಗೆ ನಾನೇನು ಪ್ರಶ್ನೆ ಕೇಳಬೇಡಿ, ನಾನು ಯಾವ್ದಕ್ಕೆ ಉತ್ತರ ಕೊಡೋದಿಲ್ಲ. ಓ ಐ ಸಿ. ಮೂರನೇದು, ಈ ತಿಂಗಳ 30-10 ದಿವಸ ಅಧಿವೇಶನ ಇದೆ. ವೆರಿ ಗುಡ್, ಇರಲಿ ಬಿಡಿ. ಅಧಿವೇಶನ ಅತ್ಯಂತ ಯಶಸ್ವಿಯಾಗಿ ಆಗಬೇಕು. ನಾಲ್ಕನೇದು, ಯಾವುದೇ ಕಾರಣಕ್ಕೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸೋದಾಗಲಿ ಬೇರೆ ಪಕ್ಷಕ್ಕೆ ಹೋಗೋದಾಗಲಿ ಪ್ರಶ್ನೆ ಇಲ್ಲ ಅಂತ ಅನೇಕ ಬಾರಿ ನಾನು ಹೇಳಿದ್ದೇನೆ. ಭಾರತೀಯ ಜನತಾ ಪಾರ್ಟಿನ ಕಟ್ಟಿದಂಥ ಪಾರ್ಟಿ, ಇದನ್ನು ಬೆಳೆಸಬೇಕು. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಭಾಳ ಮುಖ್ಯವಾದ ಸಂಗತಿ ಅಲ್ಲ. ಯಾವುದಾದ್ರೂ ಬದಲಾವಣೆಗಳು ಮಾಡೋದಾದ್ರೆ ಹೈಕಮಾಂಡ್ಗೆ ಬಿಟ್ಟದ್ದು, ನಾನು ಒತ್ತಾಯ ಮಾಡೋಲ್ಲ. ಎಡಿ ಜಿ, ಯಾವುದಾದ್ರೂ ಭಿನ್ನಾಭಿಪ್ರಾಯಗಳು ಇದಾವಾ? ಎಡಿ ಜಿ, ಸುಸೂತ್ರವಾಗಿ ನಾವೆಲ್ಲ ಒಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಕುಮಾರಸ್ವಾಮಿ ಅವರಿಂದ ಪಾಠ ಹೇಳಿಸ್ಕೊಳ್ಳೋ ಅಗತ್ಯ ನಮಗಿಲ್ಲ. ಹೌದಾ? ಸರಿ ಬಿಡಪ್ಪ, ಏನಾದರೂ ಮಾಡ್ಕೊಳ್ಳಿ. ಎಡಿ ಜಿ, ಸಿದ್ದರಾಮಯ್ಯನವ್ರ ಜೊತೆ ಸೇರಿಕೊಂಡು ಪಾರ್ಟಿ ಕಟ್ತೀರಂತೆ, ಹೌದಾ? ಸಿದ್ದರಾಮಯ್ಯನವರೇ, ನಿಮ್ಮ ಜೊತೆಗೆ ಈ ಪಾರ್ಟಿ ಕಟ್ಟುವಂಥ ಪ್ರಯತ್ನ, ಚಿಂತನೆ, ಕನಸು ಮನಸ್ಸಲ್ಲೂ ನಾವು ಮಾಡಲ್ಲ. ಯಡಿಯೂರಪ್ಪನ ಜೊತೆ ಪಕ್ಷ ಕಟ್ಟೋ ಪ್ರಶ್ನೆ ಇಲ್ಲಿ ಬಂತದ್ದು ನಿಮ್ಮನ್ನು ಬಾಂಧ ಕರೆದಿದ್ದೀನಿ ನಾನು. ಎಡಿ ಜಿ, ಹಂಗಾದ್ರೆ ಸಿದ್ದರಾಮಯ್ಯನವ್ರಿಗೆ ಬರೀ ಭ್ರಮೆ ಅಂತೀರಾ? ನೀವು ಊಹೆ ಮಾಡಿಕೊಂಡು ನಿಮ್ಮ ಕಾಂಗ್ರೆಸ್ ಅನ್ನು ತೃಪ್ತಿಪಡಿಸೋಕೆ ಈ ರೀತಿ ಪ್ರಶ್ನೆ ಹಾಕೊಂತೀರ? ಉತ್ತರ ನೀವೇ ಕೊಡ್ತೀರಾ? ಇದ್ರಲ್ಲಿ ಯಡಿಯೂರಪ್ಪನ ಪಾತ್ರ ಏನಿದೆಯಪ್ಪ? ಹೋಗ್ಲಿ ಬಿಡ್ರಪ್ಪ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಎಲ್ಲಿದ್ರಿ ಇಷ್ಟ ತನಕ? ಈಗ ಶಾಸಕಾಂಗ ಪಕ್ಷ ಸಭೆ ನಾವು ಆಲೋಚನೆಗಳನ್ನು ಮಾಡಲಿಲ್ಲ. ಬಿಜೆಪಿ ಪಕ್ಷ ಸಂಕಷ್ಟದಲ್ಲಿದೆ ಅಂತಾರೆ, ನಿಮ್ಮ ಕುರ್ಚಿ ಗಡಗಡ ಅಂತ ನಡುತ್ತಾ ಇದೆ ಅಂತಾರೆ, ಹಾಗಾದ್ರೆ ಏನ್ ಮಾಡ್ತೀರಿ ಮುಂದಕ್ಕೆ ನೀವು? ಈಗ ನಾವು 30ನೇ ತಾರೀಕಿಗೆ ನಮ್ಮ ಪ್ರಮುಖರು, ನಾವೆಲ್ಲ ಸೇರುವಂತದ್ದು, ಸಚಿವ ಸಂಪುಟದ ಸಹೋದ್ಯೋಗಿಗಳು ಮತ್ತು ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರುವಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದೇವೆ. ಓಕೆ, ಇರಲಿ ಬಿಡಿ. ಅಧಿವೇಶನದ ಮಧ್ಯದಲ್ಲಿ ಯಾವ ತರ ಅವಶ್ಯಕ ಬಿದ್ರೆ ನಾವು ಶಾಸಕಾಂಗ ಪಕ್ಷ ಸಭೆ ಕರೀತೀವಿ. ಓಕೆ, ಕೇಳಿದ್ರಾ ಮ್ಯಾನ್ ಇವರ ಮಾತನ್ನ? ಸದ್ಯಕ್ಕೆ ಇದನ್ನ ಸೈಡ್ ಗಿಡ. ಬಟ್ ಏನಿದೆ ಮ್ಯಾನ್, ನಮ್ಮ ಹೆಲ್ತ್ ಮಿನಿಸ್ಟರ್ ರಾಮದಾಸ್ ಲುಕ್ ಮ್ಯಾನ್, ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂತಂದ್ರೆ ಯೋಗ ಮಾಡ್ಬೇಕು, ಸೂರ್ಯ ನಮಸ್ಕಾರ ಮಾಡಿ ಡೀಪ್ ಆಗಿ ಬ್ರೀತ್ ತಗೋಬೇಕು ಅಂತ ಇದ್ದಕ್ಕಿದ್ದಂಗೆ ಕೆಳಗೆ ಜಮಖಾನ ಹಾಸ್ಕೊಂಡು ಯೋಗ ಮಾಡೋದಕ್ಕೆ ಶುರು ಮಾಡ್ಬಿಟ್ರಲ್ಲ, ಜಮಖಾನ ಹಾಸ್ಕೊಂಡು ಕೆಳಗಡೆ ಬಾಬಾ ರಾಮದೇವ್ ತರ ರಾಮದಾಸ ಗಡ್ಡ ಹೊಂದಿಲ್ಲ ಇವ್ರಿಗೆ. ಇವಾಗ ನೋಡಲಿ ಹೆಂಗೆ ಯೋಗ ಮಾಡ್ತಾರೆ ಅಂತ. ಸೋಮ್ನೆ ಗಪ್ಚುಪ್ ಅಂತ ಕೂತು ನೀವು ಯೋಗ ಕಲೀರಿ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ಸೋಕಂತ ಸ್ಟಾರ್ಟ್ ಮಾಡ್ಸೋ ಯೋಗನ. ಓಕೆ, ಸ್ಟಾರ್ಟ್ ಮಾಡ್ಸೋ. ಇಲ್ಲಪ್ಪ, ಇಲ್ಲಿ ಬಾಬಾ ರಾಮದೇವ್ ನಂತರ ನಮ್ಮ ಮೈಸೂರ್ ಕಿಂಗು, ಬಿಜೆಪಿ ಮಿನಿಸ್ಟರ್ ರಾಮದಾಸ್ ಅಣ್ಣವರು ಯೋಗಾಸನ ಮಾಡ್ತಾ ಇದ್ದಾರೆ. ಎಲ್ಲರಪ್ಪ, ಎಲ್ಲರೂ ಸೈಲೆಂಟ್ ಆಗಿ. ಮಾತಾಡಿ ಮಕ್ಕಳೇ, ಸುಮ್ಮನೆ ರೀ. ಹಾ, ನೀವು ಮಾಡಿ ಗುರುಗಳೇ. 1 2 3 4 4 3 2 1 ಸಾಕಾಯ್ತಾ? ಅಯ್ಯಯ್ಯೋ, ಏನಿದು ಫಸ್ಟ್ ಟೈಮ್ ಮಲ್ಕೊಂಡು ಆಸನ ಮಾಡ್ತಾ ಇದ್ದೀರಲ್ಲ, ಚೀ ಚಿ ಚಿ ಚಿ, ಐ ಡೋಂಟ್ ಲೈಕ್ ಇಟ್. ಅಯ್ಯೋ, ಏನಿದು ಹಿಂಗ್ ಮಲಗ್ತಾ ಇದ್ರಿ? ಸರಿ ಮಾಡಿ. ಓಹೋ, ಏನದು ಕಾಲು ಹಂಗೆ ಎತ್ತು ಬಿಟ್ರಿ, ಯಪ್ಪ ನೋಡಕ್ಕಾಗ್ತಿಲ್ಲ. ಓ ಓ, ನಿಧಾನ ನಿಧಾನ, ಬಿದ್ದುಬಿಟ್ಟಿರಾ ಹುಷಾರು. ನಮ್ದ ಸಣ್ಣರೆ ಪಕ್ಕದಲ್ಲಿ ಯಾರು ಹಂಗೆ ಫುಲ್ ಟೈಟ್ ಆಗಿ ಆಕಾಶನ ಮುಟ್ಟಿಸ್ತಾವ್ರೆ ಕಾಲ್ನಲ್ಲಿ?
ನಮ್ಮ ಹೆಲ್ತ್ ಮಿನಿಸ್ಟರ್ ಯೋಗ ಸಾಕಾತ್ ಆಗಿತ್ತು ಅಲ್ವಾ? ಇವಾಗ ನನ್ನ ಹೋಂಡಾ ಪ್ಯಾಶನ್ ಪ್ಲಸ್ ಬೈಕ್ ಹತ್ಕೊಂಡು ಹೋಗಿ ಮದ್ದೂರ್ ಹೋಗಿ ಸ್ಪೆಷಲ್ ವಡೆ ಕೊಬ್ಬರಿ ಚಟ್ನಿ ತಿನ್ಕೊಂಬರೋಣ. ನಡಿಕಾಂತ ನಡೀ.